ಪ್ರೀತಿಸಿದ ಹುಡುಗಿಗೋಸ್ಕರ ತಾಜ್ ಮಹಲ್ ನ ಕಟ್ಟಿಸೋದು ನೋಡಿದ್ರೆ ಬಟ್ ಇಲ್ಲೊಬ್ರು ತಾಯಿಗೋಸ್ಕರ ದೇವಸ್ಥಾನನೇ ಕಟ್ಟಿಸಿದ್ರೆ ಇಲ್ಲಿ ಕಟ್ಟಿಸೋದು ನೋಡ್ರಿ ಪ್ರತಾಪ್ ಕಾರ್ಪೊರೇಷನ್ಸ್ ಬೆಂಗಳೂರು ಅಂತ ಇಲ್ಲಿ ಬೆಂಗಳೂರಲ್ಲೇ ಅವ್ರ ಕಂಪನಿ ಇರೋದು ನಮ್ಮ ಗಾಡಿಗೆ ಅಗ್ಗ ತರಣನ ಅಂತ ಬಂದಿದ್ವಿ ಈ ಅಗ್ಗ ಬಂದು ಎಷ್ಟು ಗ್ರೂ ಕೆಜಿ 120 ರೂಪಾಯಿ ಕೆಜಿ ಅಂತಮ್ಗಳು ಮನೆಗಳು ಇದಾವೆ ಇಲ್ಲಿ ಒಂದು ಮೂರು ನಾಲ್ಕು ಇದೆ ಒಂದು ಓನ್ ಊರನ್ನ ಕ್ರಿಯೇಟ್ ಮಾಡಿಬಿಟ್ಟಾರೆ ಇಲ್ಲಿ ನೋಡಿ ಒಂದು ಎರಡು ಆ ಕಡೆ ಒಂದು ಐತೆ ಮೂರು ದೇವಸ್ಥಾನ ಇವರೇ ಕಟ್ಕೊಂಡವರು ಇಲ್ಲೇ ಹಾಗಾಗಿ ಮತ್ತೆ ಅದೊಂದು ಮಹತ್ವ ಏನಪ್ಪ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನೋಡಿದ್ರೆ ಅವ್ರು ಎಲ್ಲಿ ಕೆಲಸ ಮಾಡ್ತಾರೋ ಅವ್ರ ಓನರ್ ಕಟ್ಸಿರೋದಂತ ಟೆಂಪಲ್ಲು ಅವ್ರ ತಾಯಿ ನೆನಪಿಗೋಸ್ಕರ ಕಟ್ಸಿರೋದು ಅಂದ ತಕ್ಷಣ ನಮಗೆ ಟೆಂಪಲ್ ಗೂಗಲ್ ಮ್ಯಾಪಾಗಿ ನೋಡಿ ಶಾಕ್ ಆಗೋಯ್ತು हाई फ्रेंड्स एल्लरिगू गुड मॉर्निंग वेलकम बैक टू एट्रा क्लास नानु मजा इवत्तु व्लॉग एनप्प अंद्रे लास्ट व्लॉग अल्ली नोड्दंगे रात्रि ऊट गीटक अंत होद्वि अल्ली मसाला राइस तिंद्वि एदेगेल्ल उरिबिड्तु आ मसाला राइस नोडि वीडियो माडक मनसल्ल गुरु हेंगित्तु गुरु मसाला सरिनि इरलिल्ल सुम्मने 100 ग्राम मसाला ऐटम गळेल्ल चेच्चिबिट्टु अदक्के हाकिद्रे अन्नंग आगुत्ते एदेगेल्ल उरिदु रात्रि नानु 1.5 मल्कोंडिद्दे 1.5 इद्दे बरंगिल्ल गुरु मसाला राइस तिंद्वि होदे मत्ते 12 गंटेगे ओंद 7 अप कुडिदे ಜೀರ್ಣ ಆಗಲಪ್ಪ ಬೆಳಿಗ್ಗೆ ಅಂತ ಈಗ ಇವಾಗ ಸ್ವಲ್ಪ ಪರವಾಗಿಲ್ಲ ಸೆವೆನ್ ಅಪ್ ಕುಡಿದು ಮಲ್ಕೊಂಡ್ರೆ ನನಗೆ ಹೊಟ್ಟೆ ಕ್ಲೀನ್ ಆಗಿಬಿಡ್ತದೆ ಏನೇ ಗ್ಯಾಸ್ಟಿಕ್ ಆಗಿರಲಿ ಏನೇ ಇರಲಿ ಸೆವೆನ್ ಅಪ್ ಬೆಸ್ಟ್ ಜೀರಾ ಮಸಾಲಾಗೆ ಸೆವೆನ್ ಅಪ್ ಬೆಸ್ಟ್ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಸೆವೆನ್ ಅಪ್ ಕುಡಿದ್ರಿ ಜೀರಾ ಮಸಾಲ ಬದಲು ಸ್ವಲ್ಪ ಜೀರ್ಣ ಆಗೋದು ಬೇಗ ಆಗ್ಬಿಡುತ್ತೆ ಸದ್ಯಕ್ಕೆ ಇವತ್ತಿನ ಪ್ಲಾನಿಂಗ್ ಏನಪ್ಪ ಅಂದ್ರೆ ಗಾಡಿ ಲೋಡ್ ಮಾಡಿಸ್ಬೇಕು ಇನ್ನ 10 ಗಂಟೆ ಆಯ್ತು ಟೈಮು 10 ಗಂಟೆ ಅಂದ್ರೆ ಇನ್ನ ಅವ್ರು ಬಂದಿಲ್ಲ 10 ಕಾಲು और लेबर कर्कबिट डैरेक्ट होगी इंद कड़मे इन 7 किलोमीटर अस्टे क्रेट बिस्क बंदी अद्वू तोर्स याकप बेजारो या निे लोड हाँ हाँ तोर्सको सद बनी हमी नाश्ता गिश्ता मोड़ पोह मे बेगे हम टी कुक बंदी इले होटल निन्े तोर्सल अदे होटल पोह अरे पोह अरे अल्कितावरे इनता हाँ तीन अल्ली टी बंद कुक बंदी टाइम बंद 10:30 आयतु 10 कॉल 10 गंटे 15 निमिष करेक्ट होगी पोह तक बंद गाड़ी दौड़ोनते इवती नम टिफन पोह मेलगडे हाँ को स्वल्प शेवगी हाक इन चेना बट तीन अद्ने प्लेट आगोल इन प्लेट आर्डर मी अदू बु या इशिष्टे प्लेट को गुरु एरूर तीन वे तुम्बल हाँ डब डबल बैटिंग अस्टे नम गाड़ी अग्ग तरण बंदी अग्ग बंद गुरु के जी 120 रूपाय के जी टोटल 15 के जी तक 14 के जी नम गाड़ी के इू इवर गाड़ी के एस्ट 9 के जी ऐते इवर बुलेरो दोस्तवे अद्क बे नम्बे नम लारी जास्ती आयत 14 के जी 350 ग्राम यग्गा बंद 120 रूपाय 1 के जी लाइट नोड़ी स्तप्पा इदे 110 ಕೇಳ್ತಾ ಇದೀವಿ ಕೊಡ್ತಾ ಇಲ್ಲ ಅಣ್ಣ 120 ಫಿಕ್ಸ್ ಅಂತಾನೆ ನೋಡೋಣ ಎಷ್ಟು ಕೊಡ್ತಾನೆ ಏನು ಕತೆ ಅಂತ ಫೈನಲಿ ಲೋಡಿಂಗ್ ಪಾಯಿಂಟ್ ಗೆ ಬಂದ್ವಿ ಇದೆ ಪ್ಲಾಟ್ ಅಲ್ಲೇ ಗಾಡಿ ಲೋಡ್ ಆಗೋದು ನಮ್ಮ ಅಣ್ಣನ ಗಾಡಿ ಓಡಿಸ್ಕೊಂಡು ಬಂದ ನಮ್ಮ ಅಣ್ಣನ ಏನ್ ಸಮಾಚಾರ ಹೇಳ್ಬೇಕು ಅಣ್ಣ ಊಟ ತಿಂಡಿ ಚೆನ್ನಾಗಿ ಅವಲಕ್ಕಿ ಇವಾಗ ಮಧ್ಯಾಹ್ನ ಊಟಕ್ಕೆ ಇವರದೇ ಬೈಕ್ ಗೆ ಕಿಸ್ಕೊಂಡು ಹೋಗಣ ಇತ್ತಗೆ ಗುರು ಫುಲ್ ಇಕ್ಕಟ್ ಜಾಗ ಸ್ವಲ್ಪ ರೈಟ್ ಗಳ್ಕ 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 इोगल गाड़ी तुम्हें निल्सिवे नो इत मन अंतम मन इलाकु ओन ऊर्न क्रियेट मिट्टारे नोरू आ कड़े वैसे देवस्थान इवर कटोर वा नेमदी जीवन गुरु इत फल नमु फस्ट ट्रैक्टरी माल बंत नोड़ी ट्रैक्टर हाक बंदर रिवर्स ओडितर इलाक ग्रैंडिंग नम क्रेट तुम्कतर क्रेट गुड़े नमु इवर नमे क्रेट गुड़ बट तक हाक कष्ट लोड मार्तारे नाइट आगुत्ते लोड आगस्त मिड नाइट आगुत्ते बट तकबंद लोड मू गाड़ी वे सारी लोड मार्तार लास्ट के बेगे मध्यान वर्गू इले कुी इन लोडिंग अर्ध कूड़ा आगे इन काल कूड़ा आगे इन स्वल्प आगे इतना लोडिंग इन 20-30 क्रेट रेडी आगे अस्टे अस्टर रेडी आगे क्रेट को ऊट तंदी हम ऊट गीट मरण अंत हेल्थ गुरु
ಪಾರ್ಸಲ್ ಆಯ್ತಾ? ಇಲ್ಲೇ ತಿಂದಾನ ಅಲ್ಲೇ ತಿಂದಾನ? ಅಲ್ಲೇ ತಿಂದ್ರ ಅಲ್ಲೇ ಹೋಗಿ ತಿನ್ಕೊಂಬರ ಬರ್ರಿ. ಇವತ್ತಿನ ಊಟ ಬಂದು ದಪ್ಪ ದಪ್ಪ ಇರೋ ಸಜ್ಜೆ ರೊಟ್ಟಿ ಅಂತ ಹೇಳ್ಬೋದು. ಅದ್ ನೋಡ್ರಿ ಎಷ್ಟು ದಪ್ಪ ಐತೆ. ಅದೇನಾದ್ರು ತಿಂದ್ರೆ ಹೊಟ್ಟೆಗೆ ಜೀರ್ಣಾನ ಆಗುತ್ತೇನು ಗುರು. ನೋಡ್ ಗುರು ಎಷ್ಟು ದಪ್ಪ ಐತೆ. ಏನು ಮಾಡೋಕ್ಕಾಗಲ್ಲ, ಅದನ್ನೇ ತಿನ್ನಲೇಬೇಕು. ಅದು ಬಿಟ್ಟರೆ ಊಟ ಇಲ್ಲ ಇಲ್ಲಿ ನೋಡ್ರಿ. ಕಿತ್ತರೂ ಬರೋಂಗಿಲ್ಲ, ಅದು ಅಷ್ಟು ದಪ್ಪ ಐತೆ. ಹಂಗಾಗಿ ನಾವೆಲ್ಲ ಕಿತ್ತಾಕೊಂಬಿಟ್ಟು ಅದ್ರ ಮೇಲೆ ಸಾಂಬಾರು ಹಾಕೊಂಡು ತಿಂತಾ ಇದ್ದೀವಿ. ಸ್ವಲ್ಪ ಹೊಟ್ಟೆಗೆ ಹೋಗುತ್ತೆ ಅಂತ. ಅದನ್ನ ಬಿಟ್ಟೇನ ಮಾಮೂಲಿ ಚಪಾತಿ ತಿನ್ನಂಗೆ ತಿನ್ನೋಕ್ಕೋದ್ರೆ ಹೊಟ್ಟೆಗಂತೂ ಸೇರಲ್ಲ ಅದು. ಯಾಕಂದರೆ ಅಷ್ಟು ದಪ್ಪ ಐತೆ ಸಜ್ಜೆ ರೊಟ್ಟಿ. ಸರಿಯಾಗಿ ಬೆಂದಿಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ಇದನ್ನೇ ತಿನ್ನಬೇಕು. ರೊಟ್ಟಿ ಎಲ್ಲ ಸರಿಯಾಗಿ ಹೊಡೆದಿದ್ದಾಯಿತು. ಎಷ್ಟು ದಪ್ಪ ಐತೆ ಅಂದರೆ ಒಳಗಡೆ ನೋಡಿ ಆಪ್ರೇಷನ್ ಮಾಡಿ ತೋರಿಸ್ತೀನಿ. ಇಟ್ಟಂಗೆ ಐತೆ, ಬೆಂದಿಲ್ಲ, ಅದಕ್ಕೆ ಸೈಡ್ ಕಿಟ್ಟಿರೋದು. ತೋರಿಸ್ಬಿಡೋದು ಒಳ್ಳೆ ಕ್ಲೀನಾಗಿ ಕಾಣಲಿಲ್ಲ. ಇವಾಗ ನೋಡಿರಿ, ಹೆಚ್ಚು ಕಮ್ಮಿ 10 ಚಪಾತಿ ತಿನ್ನೋದೊಂದೇ, ಒಂದು ರೊಟ್ಟಿ ತಿನ್ನೋದೊಂದೇ, ಅದ್ರ ಜೊತೆ ಒಂದು ಬಕೆಟ್ ಮಜ್ಜಿಗೆ. ಇಲ್ಲಿ ನೀರು ಕೊಡಲ್ಲ ಗುರು, ನೀರು ಕೇಳಿ ಒಂದು ಬಾಟ್ಲಿ ಇಸ್ಕೊಂಡಿದ್ದು. 7 ಜನ ಕೂತ್ಕೊಂಡು ಊಟ ಮಾಡಿದ್ರು ಒಂದೇ ಬಾಟ್ಲಿ ನೀರು ಕೊಟ್ಟಿರೋದು. ಇದೇ ನೀರು ನಮಗೆ, ಮಜ್ಜಿಗೆನೇ ನೀರಾಗಿ ಕುಡಿಯೋದಂತೆ. ಜನನೂ ಅಷ್ಟೇ, ಮಜ್ಜಿಗೆನೇ ನೀರು ಥರ ಕುಡಿಯೋದು. ಅದಕ್ಕೆ ಒಂದು ಬಕೆಟ್ಗೆ ಹಾಕಿ ಕೊಟ್ಟೆ ಯಾರು ಮಜ್ಜಿಗೆನೇ. ಇದೆಲ್ಲ ಮಜ್ಜಿಗೆ, ಇಷ್ಟು ಖಾಲಿ ಮಾಡಿ ನಮ್ಗೆ ಉಳಿಸೋಗವ್ರೆ, ಅವನ್ನೇ ಕುಡಿಯೋನು ಇವಾಗ. ಊಟ ಫಿನಿಷು, ಹೊಟ್ಟೆ ತುಂಬೋಯ್ತು. ಒಂದೂವರೆ ರೊಟ್ಟಿಗೇ ಈ ರೇಂಜ್ಗೆ, ಇನ್ನು ಜಾಸ್ತಿ ತಿಂದಿದ್ರೆ ನಮ್ಮ ಕತೆ ಎದ್ದಾಕಾಗ್ತಿಲ್ಲ. ಬನ್ನಿ ಇವಾಗ ಹೋಗಿ ಹೊಟ್ಟೆ ತೊಳೆದಿಟ್ಟು ಹೋಗೋಣ. ಟೈಮ್ ಬಂದು 7:30 ಆಗ್ತೈತೆ. ಗಾಡಿಗೆ ಇನ್ನೂ ಲೋಡಿಂಗ್ ಮಾಡಿಲ್ಲ, ರೆಡಿ ಮಾಡ್ತವ್ರೆ. ಅಣ್ಣ ಚಹಾ ತೊಗೊಂಬಂದು ಕೊಡ್ತವ್ರೆ. ಬಸ್ 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 ರೇನಿದೆ ಬಸ್. ರಾಜಸ್ಥಾನಲ್ಲಿ ಜನಗಳು ಮಾತ್ರ ದೇವ್ರಂತ ಮನುಷ್ಯರು. ಅದೇ ಗುಜರಾತಲ್ಲಿ ತೋಟದಲ್ಲಿ ಆಲ್ಟಾದಾಗ ಕುಡಿಯೋಕ್ಕೆ ನೀರು ಕೂಡ ಸಿಕ್ಕಿರಲಿಲ್ಲ. ಗುಜರಾತ್ಗೂ ರಾಜಸ್ಥಾನ್ಗೂ ಇಷ್ಟೇ ಡಿಫ್ರೆನ್ಸು. ಗುಜರಾತಲ್ಲಿ ಎಲ್ಲ ಪಟೇಲ್ಸ್ ಜಾಸ್ತಿ ಅಂದರೆ ಇಷ್ಟೇ ಮಾರ್ವಾಡಿಗಳು, ಇಲ್ಲೋವ್ರೆ ಅಲ್ಲೋವ್ರೆ. ಬಟ್ ಗುಜರಾತ್ ಜನನೇ ಒಂಥರ ಸ್ವಾರ್ಥಿಗಳು ಇದ್ದಂಗೆ, ಬರೀ ದುಡ್ಡು 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 ಅಂತ ಸಾಯ್ತಾರೆ. ರಾಜಸ್ಥಾನಲ್ಲಿ ಹಂಗಲ್ಲ, ಇವರು ಮಾರ್ವಾಡಿ ಸ್ವಲ್ಪ ದುಡ್ಡಿಗೆ ಸಾಯ್ತಾರೆ, ಬಟ್ ಆ ಥರ ಅಲ್ಲ. ಇವ್ರಿಗೆ ಕೊಡಬೇಕು ಅನ್ನೋದು ಕೂಡ ಅಭ್ಯಾಸ ಐತೆ. ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಅಂದರೆ ಇಲ್ಲಿ ಹೊರಗಡೆನ ಸಖತ್ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನಾವು ರಾಜಸ್ಥಾನಕ್ಕೆ ಸುಮಾರು ಸಾರಿ ನೋಡಿದ್ದೀವಲ್ಲ, ಹೋದ ವರ್ಷ ಬಂದಾಗೂ ಅಷ್ಟೇ ತೋಟದಲ್ಲಿ ರಾತ್ರಿ ಎಲ್ಲ ಅಲ್ಲೇ ತಂದು ಕೊಟ್ಟಿದ್ರು. ರಾಜಸ್ಥಾನ ಜನ ಒಂಥರ ಆಲ್ಮೋಸ್ಟ್ ಅಲ್ಲಿ ಸಖತ್ ಒಳ್ಳೆಯವ್ರು, ಈ ಕಡೆ ಬಂದಾಗೆಲ್ಲ ನಾವು ಅಬ್ಸರ್ವ್ ಮಾಡ್ತೀವಲ್ಲ. ಬಟ್ ಗುಜರಾತಲ್ಲಿ ಸ್ವಲ್ಪ ಹೇಳ್ಬೇಡ ಗುರು, ಎಲ್ಲ ದುಡ್ಡಿನ ಮೇಲೆ ನಿಂತ್ಬಿಟ್ಟವ್ರು ಜನ. ಅದಕ್ಕೆ ಅಷ್ಟೊಂದು ಶ್ರೀಮಂತರೆಲ್ಲ ಇರೋದೆಲ್ಲ ಗುಜರಾತಾಗೇನೆ, ದುಡ್ಡಿನ ಜನ ಇರೋದೇ ಆಲ್ಮೋಸ್ಟ್ ಅಲ್ಲಿ ಗುಜರಾತಾಗೆ. ಹಂಗಾಗಿ ಅವ್ರ ಬುದ್ಧಿನ ಅಷ್ಟೇ ಏನು ಮಾಡೋಕ್ಕಲ್ಲ. ಬಟ್ ಎಲ್ಲರೂ ಒಂದೇ ಥರ ದುಡ್ಡಿರೋ ಇರ್ತಾರಂತ ಅಲ್ಲ, ಕೆಲವೆಲ್ಲ ಬಿಟ್ಟು ಸಿಂಪಲಾಗೂ ಇರ್ತಾರೆ. ಅದಕ್ಕೆ ನಮ್ಮ ಲೈಫಿಗೂ ನಾವು ಸುಮಾರು ಜನ ನೋಡಿದ್ದೀವಿ. ನೋಡೋಣ, ಇವಾಗ ಟೀಗೆ ಕುಡ್ಕೊಂಡು ನೆಮ್ಮದಿಗೆ ಇರೋಣ. ಇನ್ನೊಂದು ನಿಮಗೆ ದುಃಖಕರವಾದ ವಿಚಾರ ಅಂದರೆ ನೀನು ಹೇಳಪ್ಪ. ಏನು ಗುರು, ಇವತ್ತು ಇಲ್ಲೇ ಆಲ್ಟಿಂಗು, ಟೀ ಕುಡಿದು ರಾತ್ರಿಗೆ ಇವರ ಊಟ ಹಾಕ್ತಾರೆ ತಿನ್ಕೊಂಡು ಇಲ್ಲೇ ಮನೆ ಕಾಣೋದು. ಯಾವ ಫಿಲಮ್ ಗಿಲಮ್ ಹಾಕೊಂಡು ನೋಡ್ತೀವಿ ಇವಾಗ ಟಿವಿಗೆ ಒಂದು ಸ್ವಲ್ಪ ಹೊತ್ತು. ಯಾವ್ದಕ್ಕನ ಪಿಕ್ಚರ್ ನನ್ನ ಫೇವ್ರೇಟ್ ಫಿಲಮ್ ಹಾಕಣ? ಹಳೆ ಫಿಲಮ್ ಅಲ್ಲ ಅಲ್ಲ ಬೇಡ, ಇಂತಿನಿಂದ ಪ್ರೀತಿಯ. ಎಷ್ಟು ಸಾರಿ ನೋಡಿದ್ನಿ ಗೊತ್ತಾ ಫಿಲಮು, ನನಗೆ ನೆನಪಿಲ್ಲ. ನೋಡಂತೇಳಿ ಆಮೇಲೆ ಹಾಕೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ನಿನ್ನೆ ರಾತ್ರಿ ಟೀ ಕುಡ್ದದ್ವರೆಗೂ ವ್ಲಾಗ್ ನೋಡಿದ್ರಿ. ಅದಾದಮೇಲೆ ಮತ್ತೆ ರೊಟ್ಟಿ ತಂದುಕೊಟ್ರು. ಆ ರೊಟ್ಟಿ ತಿಂದರೆ ನಮ್ಮ ಹೊಟ್ಟೆ ಕೆಟ್ಬಿಡ್ತದೆ ಅಂತ ಕಾರಣಕ್ಕೋಸ್ಕರ ನಾವು ರಾತ್ರಿ ಊಟ ಮಾಡಲಿಲ್ಲ. 2-3 ದಾಳಿಂಬೆಣ್ಣು ತೊಗೊಂಬಂದು ಎಲ್ಲ ಸುಲ್ಕೊಂಡು ತಿಂದು ಸುಮ್ಮನೆ ಪಚ್ಚಂಡ್ವಿ ಬೆಚ್ಚಿಗೆ. ಬೆಚ್ಚಿಗೆ ಎಲ್ಲಿ ಗುರು, ಏನು ಗುರು ಚಳಿ ಇದು? ಚಳಿ ಹೇಳ್ಬಾರ್ದು ಗುರು, 4 ಗಂಟೆಗೆ ಎಚ್ಚರಾಗುತ್ತೆ, ಆಮೇಲೆ ಇದ್ದೇನೆ ಬರಲ್ಲ. ಅಣ್ಣ 4 ಗಂಟೆಗೆ ಎದ್ದು ಕುತ್ಕೊಂಡು ನನ್ನ ಚಳಿಗೆ ನಂಗೆ ನಿದ್ದೆ ಬರ್ತಾ ಇಲ್ಲ ಅಂತ. ಮತ್ತೆ ನಾವು 4 ಗಂಟೆಗೆ ಎದ್ದು ಎಸಿ ಆನ್ ಮಾಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಿ ಹೀಟ್ರ್ ಹಾಕೊಂಡು ಕುತ್ಕೊಂಡ್ವಿ. ಬಟ್ ನಮ್ಮ ದುರಾದೃಷ್ಟವಶ ನಾವು ಬರಬೇಕಾದ್ರೆ ಅದು ಬೆಲ್ಟ್ ತೋರಿಸ್ಕೊರು. ಎಸಿದು ಬೆಲ್ಟ್ ಬರುತ್ತಲ್ಲ, ಎಸಿ ಮೋಟ್ರಿಗೂ ಮತ್ತು ಫ್ಯಾನ್ ಬೆಲ್ಟ್ಗೂ ಕನೆಕ್ಷನ್ ಇರ್ತದೆ ಬೆಲ್ಟು. ಇದು ಎಸಿದು, ಇದು ಆ್ಯಕ್ಚುಲಿ ಬರಬೇಕಾದ್ರೆ ಕಟ್ಟಾಗಿ ಹೋಯ್ತು, ನಿಮ್ಗೆ ತೋರಿಸ್ತಿಲ್ಲ, ನಾನು ಮಲಗಿದ್ದೆ ಅವಾಗ. ಇದು ಕಟ್ಟಾಗಿ ಹೋಗೈತೆ, ಎಸಿನೂ ಬರೋಕ್ಕಾಗ್ತಿಲ್ಲ ನಮ್ಮ ದುರಾದೃಷ್ಟಕ್ಕೆ. ಏನು ಮಾಡೋಕ್ಕಾಗಲ್ಲ, ತಗೊಂಡು ಹಾಕು, ಇದು ಬೆಲ್ಟ್ ಹಾಕ್ಸ್ಬೇಕು ಹೋಗಿ. ಇದು ಹಾಕ್ಸಿದ್ರೆ ಸರಿ ಹೋಗುತ್ತೆ. ಈಗ ಊರ ಕಡೆ ಹೋಗಿ ಹಾಕ್ಸೋಣ, ಇಲ್ಲ ಹೋಗ್ತಾ ಇನ್ನೇನು ಆಗಲ್ಲ, ದುರ್ಗಕ್ಕೆ ಹೋಗಿ ಹಾಕ್ಸೋಣ. ಸ್ವಲ್ಪ ಹಿಂಗೆ ಎಸಿದು ಸ್ವಲ್ಪ ಕೆಲಸ ಗಿಲ್ಸ ಐತೆಲ್ಲ ಮುಗಿಸ್ಕೊಂಡ್ರೆ ಅವ್ರಿಗೆ ಹೋಗಿ. ಇವಾಗ ಏನಪ್ಪ ಇವತ್ತಿನ ಪ್ಲಾನಿಂಗು ಅಂದರೆ ಊಟ ಮಾಡಿ ಮಕ್ಕಳದು, ರಾತ್ರಿಗೆ ಗಾಡಿ ಲೋಡಾಗೋದು. ಆ್ಯಕ್ಚುಲಿ ನಿನ್ನೆ ಬೆಳಗ್ಗೆ ನಿನ್ನೆ ಮಧ್ಯಾಹ್ನದಿಂದ ರಾತ್ರಿವರೆಗೂ ಒಂದು 7-8 ಗಂಟೆವರೆಗೂ ಕೆಲಸ ಮಾಡಿದ್ರು ಅನ್ನಲ್ಲ, 6 ಗಂಟೆಗೆ ಲಾಸ್ಟ್ 6-7 ಗಂಟೆವರೆಗೂ ಮಾಡಿದ್ರು. 100 ಕ್ರೇಟ್ ರೆಡಿ ಮಾಡಿದ್ದಾರೆ, 100 ಕ್ರೇಟ್ಸ್ ರೆಡಿ ಆಗಿದ್ದಾವೆ. ನಮ್ಮ ಗಾಡಿಗೆ ಬೇಕಾಗಿರೋದು ಬಂದು ಎಷ್ಟು ಕ್ರೇಟ್ ಅಂದರೆ 450 ಕ್ರೇಟ್ ಇನ್ನೂ ಬೇಕು. ಟೋಟಲ್ 550 ಕ್ರೇಟ್ ಹಾಕೋಣ. 12 ಟನ್ಗೆ 1 ಕ್ರೇಟ್ 22 ಕೆಜಿ ಬರುತ್ತೆ. 20 ಕೆಜಿ ಮಾಲ್ ಇರುತ್ತೆ, ಅದರಲ್ಲಿ 2 ಕೆಜಿ ಖಾಲಿ ಕ್ರೇಟು ಮತ್ತು ಪೇಪರ್ ಗೀಪರ್ ಲಾಸಿ 2 ಕೆಜಿ ಇರುತ್ತೆ. ಟೋಟಲ್ 20 ಕೆಜಿ ಮಾಲ್ ಇರುತ್ತೆ ಒಂದು ಕ್ರೇಟಾಗೆ.
ನಾವು 11 ಟನ್ ಮಾಲು 1 ಟನ್ ಕ್ರೇಟ್ ಅಂದ್ರೆ ಖಾಲಿ ಕ್ರೇಟ್ದು ತೂಕ ಹಾಕ್ಬೇಕಲ್ವಾ, ಅದನ್ನ ಬಿಡೋಕ್ಕಾಗಲ್ಲ ಯಾಕಂದ್ರೆ ಓವರ್ ಲೋಡ್ ಬಂದರೆ ಬಾಟನ್ ನಾವು ಫೈನ್ ಕಟ್ಟಬೇಕಾಗುತ್ತೆ. ಟೋಟಲ್ 550ರಿಂದ 555 ಕ್ರೇಟ್ ಹಾಕ್ಕೊಂಡು ಇಲ್ಲಿಂದ ಬಿಡ್ತಾ ಇರೋದೆ. ಇವಾಗ ಟೈಮ್ ಬಂದು ಎಷ್ಟಾಯ್ತು, 10 ಗಂಟೆ. ಟೈಮ್ ಹೋಗ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ, ಓಡೋಗ್ತಾಯ್ತು ಅನ್ಕೊಂಬಿಟ್ರೆ ಟೈಮು. ಆ ರೇಂಜ್ ಓಡ್ತಾ ಇತ್ತು ಟೈಮು. ಇವಾಗ ಮನೆ ಇಲ್ಲೇ ಇರೋದು, ನಿನ್ನೆ ತೋರಿಸ್ತಾರೆ ನಿಮಗೆ ನೋಡ್ರಿ. 10 ಗಂಟೆ ಆದ್ರೂ ಇದು ಇಬ್ಬನೇ ಬಿದ್ದಿರೋದು ಹಂಗೆ ಐತೆ ನೋಡ್ರಿ. ಗ್ಲಾಸ್ ಮೇಲೆ ಒಳಗಿನ ಸೈಡ್ದಿದ್ದು ಹೊರಗಡೆದಲ್ಲ. ಎಷ್ಟು ಚಳಿ ಇರ್ಬೋದು ನೀವೇ ಸ್ವಲ್ಪ ಊಹೆ ಮಾಡ್ಕೊಳ್ರಿ. ಫುಲ್ಲು ರಾತ್ರಿ 8-9 ಗಂಟೆ ಗ್ಲಾಸ್ ಅಂತೂ ಹೊರಗಡೆ ಏನು ಕಾಣೋದೇ ಇಲ್ಲ, ಹಂಗೆ ಮುಚ್ಕೊಂಡ್ಬಿಡ್ತದೆ. ಇನ್ನೊಂದು ಗ್ರೋ ಸಮಾಚಾರ ಹೆಂಗೈತಣ್ಣ ಚಳಿ? ಚಳಿ ಬಗ್ಗೆ ಹೇಳಂಗಿಲ್ಲ ಬಿಡ್ರಿ, ಎರಡರಿಗೂ ಒಂದು ಜರ್ಕಿನ ಹಾಕೊಂಡ್ರು ಹೋಗಲ್ಲ. ಅದು ನೈಟ್ ಮಲ್ಕೊಂಬೇಕಾದ್ರೆ ಕರೆಕ್ಟ್ ಆಗಿತ್ತು, ಬೆಳಿಗ್ಗೆ ಇದ್ದಾಗ ಆಗುತ್ತಲ್ಲ. ಸುಮ್ನಿರಪ್ಪ, ಬೇಡ ನೆನ್ಸೋದು. ಇವಾಗ ರಾತ್ರಿ ಬೇರೆ ಊಟ ಮಾಡಿಲ್ಲ, ರಾತ್ರಿ ಹೋಗೋಣ ಅನ್ಕಂಡ್ವಿ ಗಾಡಿ ತಗೊಂಡೆ. ನಮಗೂ ಹೊಟ್ಟೆ ಹಸ್ತಿರಲಿಲ್ಲ ಗುರು. ಸಜ್ಜೆ ರೊಟ್ಟಿ ತಿಂದ್ರೆ, ಸಜ್ಜೆ ರೊಟ್ಟಿ ನನಗೂ ಇಷ್ಟನೇ, ನಮ್ಮ ಮನೆಗೆ ಅವಾಗವಾಗ ಮಾಡ್ತಾರೆ, ತಿಂತಾ ಇರ್ತೀನಿ. ಬಟ್ ಈ ಥರ ತಿನ್ನೋಕ್ಕಾಗಲ್ಲ ಗುರು. ನಮ್ಮ ಕಡೆ 10 ರೊಟ್ಟಿ ಮಾಡೋದು ಇಟ್ಟಾಗೆ, ಇಲ್ಲಿ ಒಂದೇ ಒಂದು ರೊಟ್ಟಿ ತರ್ತಾರೆ, ಕೈಯಾಗಿ ತರ್ತಾರೆ. ನಮ್ಮ ಕಿರ್ಬೇಳು ದಪ್ಪ ಇರ್ತದೆ ಗುರು ರೊಟ್ಟಿ. ಒಂದೂವರೆ ತಿಂದಿ ಗುರು ಅಷ್ಟೇ, ನಾನು ಒಂದು ತಿಂದೆ ಫುಲ್ ಆಯಿತು. ಅಣ್ಣೆ ಒಂದು ಅರ್ಧ ತಗೋಣ ಫುಲ್ ಆಗುತ್ತೆ, ಎರಡು ತಿನ್ನೋಕ್ಕಾಗಲ್ಲ ಅಂದಿದ್ದಕ್ಕೆ ಒಂದೂವರೆ ತಿಂದೆ. ಏನು ಮಾಡ್ತೀರಾ, ಅದೇ ತಿನ್ಬೇಕು ಇವತ್ತು ಮಧ್ಯಾಹ್ನ ಅದೇ ಅನ್ಸುತ್ತೆ. ಅದಕ್ಕೆ ನಾವು ಪ್ರೀ ಪ್ಲಾನ್ ಮಾಡ್ಕೊಂಡು ಇವಾಗ ಬೈಕ್ ಇಸ್ಕೊಂಡಿದ್ದೀವಿ ಅವ್ರದ್ದು, ರೈತರದ್ದು ಬೈಕ್ ತಗೊಂಡು ಸೀದಾ ಊರ ಕಾರಾನ. 7-8 ಕಿಲೋಮೀಟರ್ ಐತೆ ಜೇವಾಣ. ಊರಿಗೆ ಹೋಗ್ಬಿಟ್ಟು ಅಲ್ಲಿ ನಿನ್ನೆ ತಿಂದ್ವಲ್ಲ, ಏನಿಡ್ರಿ ಪೋಹಾ. ಪೋಹಾ ಅಂದ್ರೆ ಏನು ಹೇಳ್ರಿ? ಅವಲಕ್ಕಿ. ಇಲ್ಲಿ ಪೋಹಾ ಅಂತಾರೆ ಅದನ್ನೆಲ್ಲ, ಮಹಾರಾಷ್ಟ್ರದಾಗೆಲ್ಲ ಪೋಹನೇ ಅನ್ನೋದು, ನಮ್ಮ ಕಡೆ ಮಾತ್ರ ಅವಲಕ್ಕಿ ಅಂತಾರೆ. ಸಖತ್ತಾಗಿ ಮಾಡ್ದಂಗೆ ಗುರು ಅಲ್ಲಿ ಒಬ್ನು, ಎಲ್ಲ ತಮಿಳ್ನಾಡಾಗಿದ್ದಂತ ಒಂದು ಸ್ವಲ್ಪ ದಿನ ಅಲ್ಲಿ ಕಲ್ತ್ಕೊಂಬಂದು ಎಲ್ಲ ಮಾಡ್ತಾನೆ. ಇಡ್ಲಿ ಪಡ್ಲಿ ಎಲ್ಲ ನೋಡೋಣ ಏನು ಸಿಗುತ್ತೋ ಅದನ್ನ ಹೋಗಿ ತಿನ್ಕೊಂಬರೋಣ ಗುರು. ಆದಷ್ಟು ಉಪ ತಿನ್ನೋದು ಬೇಡ, ಇಡ್ಲಿ ದೋಸೆ ಹೋಗ್ಬೇಡ. ಇಡ್ಲಿ ದೋಸೆ ನಡಿ, ಹೋ ನಡಿ. ಬೈಕ್ ಐತೆ ತಿಂಗಿದ್ರು ಕೈಯಾಗೆ, ಯಾವುದು ಹಳೆ ಬೈಕ್ ಗುರು. ಹುಷಾರಾಗಿ ಹೋಗಿ, ಹುಷಾರಾಗಿ ಬರಬೇಕು. ಜೋರ ಹೊಡಿಯಂಗಿಲ್ಲ, ಹೊಡೆದ್ರೆ ನಾವಲ್ಲೇ ಮೊದ್ಲೇ ಹೇಳ್ದೆ, ಜೋರಾಗಿ ಹೋಗಿ ಜೋರಾಗಿ ಬರೋಂಗಿಲ್ಲ, ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರ್ರಿ ಅಂತ. ನಮ್ಮ ಗಾಡಿ ನೋಡಿ, ನಿನ್ನೆ ಅಲ್ಲಿ ಇಲ್ಸಿದ್ವು ಅಲ್ಲೇ ಐತೆ. ಇದೆಲ್ಲ ವೇಸ್ಟೇಜ್, ಇದೆಲ್ಲ ಫುಲ್ಲು. ಅದೇ ಸೆಕೆಂಡ್ ಐಟಮ್ ಅಂತ ತೆಗ್ದಾಕ್ತಾರೆ, ಸ್ವಲ್ಪ ಸ್ವಲ್ಪ ಡ್ಯಾಮೇಜ್ ಇದ್ರೂ ತೆಗ್ದಾಕ್ಬಿಡ್ತಾರೆ. ಅದೆಲ್ಲ ಒರಿಜಿನಲ್ ಐಟಮು, ಅದಕ್ಕೆ ಹೇಳಕ್ ಹೋಗೋದು ಇವಾಗ. ಇದೆಲ್ಲ ವೇಸ್ಟ್, ಇದು ಅದು ಇನ್ನು ಗ್ರೈಂಡಿಂಗ್ ಮಾಡ್ತಾರೆ, ಅಲ್ಲಿಂದ ಕಟ್ ಮಾಡ್ತಾರೆ. ನಮ್ಮ ಬೈಕ್ ರೆಡಿ ಆಯಿತು, ಹೋಗೋಣ ಬರ್ರಿ ಇವಾಗ. ನಡಿಯೋಣ, ಜರ್ಕಿನ ಹಾಕೋಣದಲ್ಲ, ಸತ್ತೋಗ್ಬಿಡ್ತೀವಿ. ಜರ್ಕಿನ ಹಾಕೊಂಡು ಬರೋದು ಚಳಿ ಜಾಸ್ತಿ ಅಣ್ಣ, ನನ್ನ ಮಾತು ಕೇಳೋಣ. ಹೋಗ ಕಾಲ ಕಾಣ, ಅವಂತೂ ಹಾಕಿರೋ ಜರ್ಕಿನ ಬಿಚ್ಚೆ ಅಲ್ಲ, ಬೆಚ್ಚಗೆ ಹಾಕೊಂಡು ಕುತ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಕಟ್ ಮಾಡಿ ತೋರಿಸ್ತೀನಿ, ಕಟ್ಟಿಂಗ್ ನಡೀತಾ ಐತೆ. ಎಲ್ಲ ಕಟ್ ಮಾಡಿ ಕ್ರೇಟ್ಗೆ ಹಾಕೊಂಡು, ಕ್ರೇಟಿಂದ ಟ್ರ್ಯಾಕ್ಟರ್ಗೆ ಹಾಕೊಂಡು ತಗೊಂಬಂದು ಇಲ್ಲಿ ಸುರಿತಾರೆ. ಇಲ್ಲಿ ಆ ಕಡೆ ಪ್ಲಾಟೆಲ್ಲ ಆಯ್ತು ಕಟ್ಟಿಂಗು, ಇವಾಗ ಈ ಕಡೆ ಪ್ಲಾಟೆಲ್ಲ ಇನ್ನೂ ಬಾಕಿ ಐತೆ. ಹಂಗೆ ಬೈಕಲ್ಲಿ ಬರ್ತಾ ಏನೋ ಒಂದು ನೋಡಿದ್ವಿ, ನಿಮಗೂ ತೋರಿಸೋಣ ಅಂತ. ಬಟ್ ಎಲ್ಲರೂ ನೋಡಿರ್ತೀರ, ಅದೇನು ಸ್ಪೆಷಲ್ ಅಲ್ಲ. ನಮ್ಮ ಕಡೆ ರೋಡ್ ಸೈಡಾಗೆ ಹೆಂಗೆ ಕುರಿ ಹಸು ದನ ಇರ್ತಾವೋ, ಇಲ್ಲಿ ಹಂಗೆ ಒಂಟೆಗಳು ಇರ್ತವೆ ರೋಡ್ ಸೈಡಾಗೆ ಫುಲ್ಲು. ನೋಡಿ, 3 ಒಂಟೆ ಇದ್ದಾವೆ. ಓ ರಜಾ, ಓಯ್ ಕನ್ನಡ ಬರ್ತೆ ನಾವು ಬರಲ್ಲ ಅನ್ಸುತ್ತೆ. ಓಕೆ, ಕನ್ನಡ ಬರಲ್ಲ, ಅವಕ್ಕೆ ಏನು ಮಾತಾಡೋಂಗಿಲ್ಲ. ಬರ್ರಿ ಹೋಗೋಣ, ತಿಂಡಿ ತಿನ್ಕೊಂಬರೋಣ ಹೋಗಿ. ಇವತ್ತಿನ ನಮ್ಮ ಟಿಫನ್ ಕೂಡ ಅದೇ ಪೋಹಾನೆ, ಜೊತೆಗೆ ಆಲು ಶಿವ. ನಾವೇ ಒಂದು ಬಾಲಾಜಿ ಕುರುಕುರು ಎತ್ತಾಂಡ್ ಹಾಕೊಂಡು ತಿಂತಾ ಇದ್ದೀವಿ ಟೇಸ್ಟ್ಗೋಸ್ಕರ. ತಿಂಡಿ ತಿನ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಬಂದು ಗಾಡಿಗೆ ಕುಂತಿದ್ದೀವಿ. 3 ಆರಾಮಾಗಿ, ಏನು ಕೆಲಸ ಕಾರ್ಯ ಇಲ್ಲ, ಹಂಗಾಗಿ ಬಂದಿಲ್ಲಿ ಸ್ನಾನ ಗಿನ ಮಾಡ್ಕೊಂಡು ಫ್ರೆಶ್ ಆದ್ವಿ. ಇಲ್ಲೇ ಟ್ಯಾಂಕ್ ಐತೆ ಮುಂದೆ ಗಡೆ, ಅಲ್ಲಿ ಕಾಣುತ್ತೆ ನೋಡ್ರಿ ಟ್ಯಾಂಕು. ಕಾಣ್ತೈತಾ ಅದೇ ಟ್ಯಾಂಕು, ನಲ್ಲಿ ಕೂಡ ಕಾಣ್ತಾ ಇರ್ಬೋದು. ಅಲ್ಲೇ ಹೋಗಿ ಸ್ನಾನ ಮಾಡ್ಕೊಂಬಂದ್ವಿ. ಇವಾಗಿನ ಪ್ಲಾನಿಂಗ್ ಏನಪ್ಪ ಅಂದರೆ, ಏನು ಗುರು ಪ್ಲಾನಿಂಗು? ದೇವಸ್ಥಾನಕ್ಕೆ ಹೋಗೋದು. ಯಾವ ದೇವಸ್ಥಾನ? ಶಿವನ ದೇವಸ್ಥಾನ. ಯಾವ ಶಿವನ ದೇವಸ್ಥಾನ? ಅದು ಪಾಪ ಅವ್ರ ಅಮ್ಮ ನೆನಪಿಗೋಸ್ಕರ ಯಾರೋ ಕಳಿಸಿದಾರಂತೆ. ಅಲ್ಲಿ ಹೋಗ್ತಾ ಇದ್ದೀವಿ. ಅದೇ ಮ್ಯಾಟ್ರು, ಅವಣ್ಣೆ ಹೇಳಿದ್ ಕರೆಕ್ಟು. ಆ್ಯಕ್ಚುಲಿ ಇವಾಗ ಡೇಟು ಬಂದು ಕರೆಕ್ಟಾಗಿ ಎಷ್ಟಪ್ಪ, ಇವಾಗ ಡೇಟು 7 ತಾರೀಕು. 6 ತಾರೀಕು ನೈಟ್, 6 ತಾರೀಕು ನಾನು ಸ್ಟೋರಿ ಹಾಕಿದ್ದೆ ಒಂದು, ನಾವು ರಾಜಸ್ಥಾನಲ್ಲಿ ಇಂಥ ಏರಿಯಾದಲ್ಲಿ ಇದ್ದೀವಿ ಅಂತ ಸುಮ್ಮನೆ ಕ್ಯಾಜುವಲ್ ಆಗಿ. ಅದನ್ನು ನೋಡಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನಂಗೆ ರಿಪ್ಲೈ ಮಾಡಿದ್ದು, ಏನಪ್ಪ ಅಂದರೆ ನೀವೇ ನೋಡಿ ಇವಾಗ ತೋರಿಸ್ತೀನಿ. ಅವರ ಹೆಸರು ಬಂದು ವಿನಾಯಕ್ ಜಿ ಅಂತ. ಅವರು ಒಂದು ಲೊಕೇಶನ್ ಹಾಕ್ಬಿಟ್ಟು ಈ ಪ್ಲೇಸ್ ಮಹತ್ವದ ಬಗ್ಗೆ ನಮ್ಗೆ ಹೇಳಿದ್ರು. ಶಿವ ಟೆಂಪಲ್ ಐತೆ ಅಲ್ಲಿಂದ 13 ಕಿಲೋಮೀಟ್ರು, ಹೋಗಿ ಬನ್ನಿ ಅಂತ ಹೇಳಿದ್ರು. ಹಂಗಾಗಿ ನಾನು ಲೊಕೇಶನ್ ಹಾಕಿ ನೋಡಿದೆ, ಅದು ಜಸ್ಟ್ ಒಂದು ಅಲ್ಲಿಂದ 50 ಕಿಲೋಮೀಟ್ರ್ ದೂರ ತೋರಿಸ್ತು. ಹಂಗಾಗಿ ಮತ್ತೆ ಅದೊಂದು ಮಹತ್ವ ಏನಪ್ಪ ಅಂತ ತಿಳ್ಕೊಳಕ್ಕೋಸ್ಕರ ನೋಡಿದ್ರೆ, ಅವ್ರು ಎಲ್ಲಿ ಕೆಲಸ ಮಾಡ್ತಾರೋ ಅವ್ರ ಓನರ್ ಕಟ್ಸಿರೋದಂತ ಟೆಂಪಲ್ಲು, ಅವ್ರ ತಾಯಿ ನೆನಪಿಗೋಸ್ಕರ ಕಟ್ಸಿರೋದು ಅಂದ ತಕ್ಷಣ ನಮಗೆ ಟೆಂಪಲ್ ಗೂಗಲ್ ಮ್ಯಾಪಾಗಿ ನೋಡೋ ಶಾಕ್ ಆಗೋಯ್ತು. ಹಂಗಾಗಿ ಹೋಗಲೇಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅವರು 2 ಸಾರಿ ಹೋಗಿದ್ರಂತೆ, ಹಂಗಾಗಿ ನಾವು ಹೋಗಿ ಬರೋಣ ಅಂತ. ಅವ್ರು ಇವಾಗ ಓನರ್ ಬಂದು ಬೆಂಗಳೂರಲ್ಲೇ ಇದ್ದಾರಂತೆ. ಇನ್ನು ಕಟ್ಸಿರೋರು ದೇವಸ್ಥಾನ ಕಟ್ಸಿರೋರು, ಸಖತ್ತಾಗೈತೆ, ದೊಡ್ಡ ಸಖತ್ ದೊಡ್ಡ ದೇವಸ್ಥಾನ ಅಂತ. ಅವ್ರ ತಾಯಿ ನೆನಪಿಗೋಸ್ಕರ ಕಟ್ಸಿದ್ದಾರೆ ಅನ್ನೋದೇ ಒಂದು
ಆಶ್ಚರ್ಯಕರ ಸಂಗತಿ ಇದು. ಹಾಗಾಗಿ ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿದೀವಿ. ಇವಾಗ ಇಲ್ಲಿಂದ 50 ಕಿಲೋಮೀಟರ್ ಐತೆ. ಏನ್ರಾಗ ಹೋಗೋದು ಏನ್ರಾಗ ಬರೋದು ಅನ್ನೋದೇ ಟೆನ್ಷನ್. ನಮ್ಮ ಅಣ್ಣಂದು ಬುಲ್ಲರ ಇದ್ದಿದ್ರೆ ಮೊನ್ನೆ ಅಡ್ಡಾಡದ್ವಲ್ಲ ಓ ಟ್ರಿಪ್ಪು, ಅದ್ರಾಗೆ ಹೋಗ್ಬೋದಿತ್ತು. ಇವಾಗ ಅದು ದುರ್ಗಕ್ಕೆ ಹೋಗ್ಬಿಟ್ಟೈತೆ ಹೆಂಗ್ರು, ಅದಿದ್ದಿದ್ರೆ ಟೆನ್ಷನ್ ಇರ್ತಿರ್ಲಿಲ್ಲ. ತಗೊಂಡು ಆರಾಮಾಗಿ ರಾಜಸ್ಥಾನ 2 ದಿನ ಸುತ್ತಾಕೊಂಡ್ ಬರ್ಬೋದಿತ್ತು. ಆರಾಮಾಗಿ ಹೋಗಿ ಬರ್ಬೋದಿತ್ತು. ಹೆಂಗೋ ಲೋಡ್ ಆಗ್ತಾ ಐತೆ ಗುರು, ನೋಡ್ಬೋದು ಇಲ್ಲಿ ಇಷ್ಟೇಕ್ ರೇಟ್ ರೆಡಿ ಆಗಿರೋದು. ಇವತ್ತು ಬಂದು ಡೇ 2, ಇಲ್ಲಿಗೆ ಬಂದು 2 ದಿನ ಆಯಿತು. ಆ್ಯಕ್ಚುಲಿ ಇವತ್ತು ಲೋಡ್ ಆಗಲ್ಲ ಗುರು, ನಮ್ಮ ಗಾಡಿ 100% ಲೋಡ್ ಆಗಲ್ಲ, ನಾಳೆಗೆ ಲೋಡ್ ಆಗೋದು. ಹಂಗಾಗಿ ಬೆಳಗ್ಗೆ ಟಿಫನ್ ಮಾಡೋಕೆ ಹೋಗಿದ್ವಲ್ಲ, ನಮ್ಮದು ಇಲ್ಲೇ ರೈತರದು ಬೈಕು, ಯಾವುದೋ ಒಂದು ಹಳೆ ಗಾಡಿ ಐತೆ, ಒಂದು 50 ಕಿಲೋಮೀಟ್ರ್ ಹೋಗಿ ಬರ್ತದೆ, ಏನು ಟೆನ್ಷನ್ ಇಲ್ಲ. ಅದಕ್ಕೆ ಎಣ್ಣೆ ಹಾಕೊಂಡು ಗುಡ್ಡು 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 ಅಂತ ಹೋಗಿ ಬರೋಣ ಅಂತ. ಏನಪ್ಪ ರೆಡಿನಾ? ಹೋಗೋಣ ಅಣ್ಣ. ಇಲ್ಲೇ ಇರ್ತಾರೆ ಗಾಡಿಗೆ ಹಣ, ಫುಲ್ ರೆಸ್ಟ್ ನಿಮ್ಮದು, ಮನೆ ಕಂಬಿಡ್ರಿ, ಆರಾಮಾಗಿ ಬರ್ತೀವಿ ಬೇಗ ಹೋಗಿ. ಇವಾಗ ಟೈಮ್ ಬಂದು 3 ಗಂಟೆ ಆಯಿತು, ಒಂದು 6 ಗಂಟೆ ಅಷ್ಟು ಹೋಗಿ ಬರ್ಬೋದಾ? 50 ಕಿಲೋಮೀಟ್ರ್ ಇದು ಅನ್ಕೋತು ಒಂದು 7 ಗಂಟೆ ಆಗ್ಬೋದೇನಪ್ಪ. ಬರೋಣ ಆದಷ್ಟು ಬೇಗ ಹೋಗಿ. ಹಾಂ ಹೋಗ್ಲೇಬೇಕು ಅಷ್ಟೇ, ಇವಾಗ ನಡಿ ಹೋಗೋಣ. ಇದ್ದ ರೈಟ್ ರೈಟ್ ರೈಟ್. ಏನೇ ಅನ್ನೋ ಈ ರಾಜಸ್ಥಾನ ಜನಗಳು ಅದು ಹೆಂಗೆ ಬೈಕ್ ಓಡಿಸ್ತಾರೋ ಗೊತ್ತಿಲ್ಲ ಗುರು. ಇದು ಅಲ್ಲೇ ಹಿಂದೆಗಡೆ ಸ್ವಲ್ಪ ಮಿಸ್ ಆಗಿದ್ರೆ ದಬಾಕೊಂಡು ಇಬ್ಬರು ಬೀಳ್ತಾ ಇದ್ವಿ, ಜಸ್ಟ್ ಮಿಸ್ಸು. ಈ ಬೈಕ್ ಓಡಿಸೋದು ಹೆವಿ ಡೇಂಜರ್ ಈ ಮರಳಾಗೆ. ಇದು ಹೆಂಗೆ ಸ್ಕಿಡ್ ಆಗ್ತದೆ ಗೊತ್ತಾ ನೋಡ್ರಿ, ಇದು ಹೆಂಗೈತೆ ಮರಳು, ಜಸ್ಟ್ ಮಿಸ್ ದಬಾಕೊಂಡು ಬೀಳ್ಬೇಕಿತ್ತು ಇಬ್ರು. 1 ಕಿಲೋಮೀಟ್ರ್ ಬಂದಿಲ್ಲ ಇನ್ನು ತೋಟ ಬಿಟ್ಟು, ಅಷ್ಟಾಗೆ ಇಷ್ಟೊಂದು ಹಿಂಸೆ. ಇನ್ನು ಈ ಗಾಡಿ ತಗೊಂಡು 50 ಕಿಲೋಮೀಟ್ರ್ ಹೋಗ್ತೀವಿ ಇಲ್ಲ ಅನ್ನೋದೇ ಟೆನ್ಷನ್ ಆಗೈತೆ. ಹೋಗ್ಲೇಬೇಕು ಗುರು, ಹೋಗ್ತೀವಿ ಹೋಗ್ತೀವಿ ಹೋಗೇ ಹೋಗ್ತೀವಿ. ನಿಮ್ಗೆ ದೇವ್ರ ದರ್ಶನ ಮಾಡೇ ಮಾಡಿಸ್ತೀವಿ, ನಮ್ಮ ಜೊತೆ ಹಂಗೆ ರೀ, ಕರ್ಕೊಂಡು ಹೋಗ್ತೀವಿ ದೇವಸ್ಥಾನಕ್ಕೆ. ಟೈಮ್ ಬಂದು 3 ಗಂಟೆ ಆಗಿರೋ ಕಾರಣದಿಂದ ಬೆಳಗ್ಗೆ ತಿಂಡಿ ತಿಂದಿದ್ದು ಹೊಟ್ಟೆ ಸಖತ್ ಹಸಿದು, ಹಂಗಾಗಿ ಒಂದು ಬೆಂಡೆ ಫ್ರೈ ಮತ್ತು ದಾಲ್ ತಡ್ಕ ತೊಗೊಂಡ್ವಿ. ಕಾ ಇವತ್ತು ಊಟ ತಾಂಡ್ಲಿಲ್ಲ, ಸಬ್ಸಪೇಟ್ ತಾಂಡಿದ್ವಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ದಾಲ್ ತಡ್ಕ ಬೆಂಡೆ ಫ್ರೈ. ಊಟ ಮಾಡ್ಕೊಂಡು ಅಲ್ಲಿಂದ ಹಂಗೆ ಸ್ವಲ್ಪ ದಿನ ಮುಂದೆ ಬಂದು ಒಂದು ಪೆಟ್ರೋಲ್ ಬಂಕ್ ಹತ್ರ ಗಾಡಿ ನಿಲ್ಲಿಸಿ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಮತ್ತೆ ಮುಂದುವರ್ಸಿದ್ವಿ ನಮ್ಮ ಜರ್ನಿನ ಸೀದಾ ದೇವಸ್ಥಾನದ ಕಡೆಗೆ. ನಾವು ಎಲ್ಲಿಗೆ ರೀಚ್ ಆಗಬೇಕಿತ್ತು ಆ ಪ್ಲೇಸ್ನ ಡೆಸ್ಟಿನೇಷನ್ನ ರೀಚ್ ಆಗಿದ್ದಾಯಿತು. ಅವ್ರ ತಾಯಿ ನೆನಪಿಗೋಸ್ಕರ ಕಟ್ಸಿರೋ ದೇವಸ್ಥಾನನ ನೋಡೋಕ್ಕೆ ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ವಿ. ಒಳಗೋಗಿ ನೋಡೋಣ ಹೆಂಗೈತೆ ಏನಂಗೆ ಕತೆ ಅಂತ. ಸತತವಾಗಿ ಕರೆಕ್ಟಾಗಿ ಒಂದು 50 ಕಿಲೋಮೀಟ್ರ್ ಬೈಕ್ ಜರ್ನಿ ಮಾಡ್ಕೊಂಡು ಆದಮೇಲೆ ಫೈನಲ್ ಆಗಿ ಬಂದು ದೇವ್ರ ದರ್ಶನ ಮಾಡ್ತಾ ಇದ್ದೀವಿ. ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂದರೆ ಹತ್ರಕ್ಕೆ ಹೋಗಿ ತೋರಿಸಿ, ಇವಾಗಲೇ ತೋರಿಸಿದ್ರೆ ಕ್ಯೂರಿಯಾಸಿಟಿ ಇರೋಲ್ಲ, ಹತ್ರಕ್ಕೆ ಹೋಗಿ ತೋರಿಸಿ ಬನ್ನಿ ನೋಡಿ. ಫೈನಲ್ ಆಗಿ ದೇವ್ರ ಮುಂದೆ ಬಂದು ನಿಂತಿದ್ದೀವಿ. ಈ ಶಿವನ್ ನೋಡೋಕ್ಕೋಸ್ಕರನೇ ಸಿಕ್ಕಾಪಟ್ಟೆ 52 ಕಿಲೋಮೀಟ್ರಿಂದ ಬೈಕ್ ಓಡಿಸ್ಕೊಂಡು ಇಷ್ಟು ದೂರ ಬಂದಿದ್ದು. ಇದು ಇನ್ನೊಂದು ಅದು ಮುಂದೆ ಐತೆ ಸಮಾಧಿ, ಅವ್ರು ತೋರಿಸ್ತೀನಿ ಅವ್ರ ತಾಯಿಯವ್ರದ್ದು. ಸದ್ಯಕ್ಕೆ ದೇವ್ರ ನೋಡ್ಕೊಂಡು ಇಲ್ಲಿಂದ ಹೋಗೋಣ. ಪ್ರೀತಿಸಿದ ಹುಡುಗಿಗೋಸ್ಕರ ತಾಜ್ಮಹಲ್ನ ಕಟ್ಸೋದು ನೋಡಿದ್ರೆ, ಬಟ್ ಇಲ್ಲೊಬ್ಬರು ತಾಯಿಗೋಸ್ಕರ ದೇವಸ್ಥಾನನೇ ಕಟ್ಸಿದ್ದಾರೆ. ಇಲ್ಲಿ ಕಟ್ಸೋದು ನೋಡ್ರಿ ಪ್ರತಾಪ್ ಕಾರ್ಪೊರೇಷನ್ಸ್ ಬೆಂಗಳೂರು ಅಂತ. ಇಲ್ಲಿ ಬೆಂಗಳೂರಲ್ಲೇ ಅವ್ರ ಕಂಪ್ನಿ ಇರೋದು, ಅವರು ಪ್ರಾಪರ್ ರಾಜಸ್ಥಾನ್ ಅವರು. ಇವಾಗ ಇರೋದೆಲ್ಲ ಬೆಂಗಳೂರಲ್ಲೇ. ಅವರು ಈ ದೇವಸ್ಥಾನನ ಕಟ್ಸಿರೋದು ಅವ್ರ ತಾಯಿ ನೆನಪಿಗೋಸ್ಕರ. ಅವ್ರ ತಾಯಿಯವರು ಇಲ್ಲಿದ್ದಾರೆ ನೋಡಿ, ಇವರೇನೆ. ಆ್ಯಕ್ಚುಲಿ ನಮಗೆ ಈ ದೇವಸ್ಥಾನಕ್ಕೆ ಬರೋ ಉದ್ದೇಶನೇ ಇರಲಿಲ್ಲ, ಅವ್ರ ತಾಯಿಗೋಸ್ಕರ ಕಟ್ಸಿರೋ ದೇವಸ್ಥಾನ ಅಂತಂದು ಕೇಳಿದ್ಮೇಲೆ ಈ ದೇವಸ್ಥಾನಕ್ಕೆ ಹೋಗ್ಬೇಕಂತ ಇಂಟ್ರೆಸ್ಟ್ ಬಂದಿದ್ದು. ಹಂಗಾಗಿನೇ ಬಂದಿದ್ದು. ಇಲ್ಲೇ ಇತ್ತು ನೋಡಿರಿ, ಬೋರ್ಡ್ ಕೂಡ ಹಾಕಿದ್ದಾರೆ ಪ್ರತಾಪ್ ಕಾರ್ಪೊರೇಷನ್ಸ್ ಅಂತ. ಫೈನಲ್ ಆಗಿ ನಮ್ಮ ಬೈಕ್ ಹತ್ರ ವಾಪಸ್ ಬಂದ್ವಿ. ಇವಾಗ ನಮ್ಮ ಬೈಕ್ ನೆತ್ಕೊಂಡು ಹೋಗೋಣ. ಇದೇ ಇವತ್ತು ನಮ್ಮ ದೇವ್ರ ದರ್ಶನ ಮಾಡೋ ಥರ ಮಾಡಿದ್ದು. ಇಲ್ಲಿಂದನೇ ಕಾಣ್ತನಿಸುವ ಎಲ್ಲರೂ ಇಲ್ಲಿಂದನೇ ನಮಸ್ಕಾರ ಮಾಡ್ಕೊಂಬಿಡ್ತೀವಿ ಇನ್ನೊಂದ್ಸರಿ ಲಾಸ್ಟ್ ಸರಿ. ನೀವು ನೋಡಿ ಎಷ್ಟು ಚೆನ್ನಾಗೈತೆ, ಸನ್ಸೆಟ್ ಆಗ್ತಾ ಇರೋ ಟೈಮ್ ಕರೆಕ್ಟಾಗಿ ಬಂದಿದ್ದೀವಿ. ಬನ್ನಿ ಹೋಗೋಣ ಫಸ್ಟ್ ಇಲ್ಲಿಂದ. ಇಲ್ಲಿಂದ ಬೈಕ್ ತೊಗೊಂಡು ನಾವು ವಾಪಸ್ ಗಾಡಿ ಹತ್ರ ಹೋಗ್ಬೇಕಾದ್ರೆ ಅಂತೂ ಸಖತ್ ಚಳಿ ಆಗೋದು. ಹಂಗಾಗಿ ಗಾಡಿನ ಒಂದು ಹತ್ರ ಸೈಡ್ಗೆ ಹಾಕ್ಬಿಟ್ವಿ, ಹೋಗೋಕ್ಕೆ ಆಗ್ತಾ ಇಲ್ಲ ಅಷ್ಟು ಚಳಿ. ಹಂಗಾಗಿ 6 ಗಂಟೆಗೆ ಸಾಯಂಕಾಲನೇ ಬೆಂಕಿ ಹಾಕ್ಬಿಟ್ಟಿದ್ರಿ ಇಲ್ಲಿ. ಬೆಂಕಿ ಕಾಸ್ಕೊತ ಒಂದು ಟೀ ಕುಡ್ಕೊತ ನೋಡಿ ಇಲ್ಲೇ ಕುಂತಿದ್ದೀವಿ. ಇವಾಗ ಇಲ್ಲಿಂದ ಈ ಚಳಿಗೆ ತಡಿಯೋಕ್ಕಾಗ್ತಾ ಇಲ್ಲ, ಸೀದಾ ಇಲ್ಲಿಂದ ಗಾಡಿ ಹತ್ರ ಹೋಗ್ಬೇಕು. ಗಾಡಿ ಹತ್ರ ಹೋಗಿ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ. ಬಾಯ್ ಬಾಯ್.